ವಿರಾಮದ ನಂತರ ಮಾತಿನ ಪಟಾಕಿ ಹಾಸ್ಯ ಚಟಾಕಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಮತ್ತೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಾವಾಗ ರಾಜಕೀಯದ ದೀಪಾವಳಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಭಾಳ ರಂಗರಂಗಾದಂಥ ರಂಗ ನಮ್ಮ ಚಲನಚಿತ್ರ ರಂಗ ಚಲನಚಿತ್ರ ರಂಗ ಜನ ಹೇಗೆ ಇದ್ದರೂ ಕನ್ನಡ ಕಲಾವಿದರನ್ನ ಭಾಳ ಪ್ರೀತಿ ಮಾಡ್ತಾರೆ ಕನ್ನಡ ಸಿನಿಮಾಗಳನ್ನು ನೋಡ್ತಾ ಇದ್ದಾರೆ ಪೈರಸಿಗಳನ್ನು ಕೂಡ ಭಾಳ ಕಮ್ಮಿ ಮಾಡಿದ್ದಾರೆ ಏನ್ ಮಾಡ್ಯಾರು ಮಾಡೋ ಕೆಲಸ ಅವ್ರು ಮಾಡೋರು ಅವ್ರಿಗೂ ಒಂದ್ಸಲ ಐತಿ ಪಟಾಕ್ಷಿ ಆ ರೀತಿ ಜೈಲಿಗೆ ಕಳಿಸಬೇಕಲ್ಲ ಹಾಗೆ ನಮ್ಮ ಚಲನಚಿತ್ರ ರಂಗದಲ್ಲಿ ದೀಪಾವಳಿ ಯಾವ ರೀತಿ ಇರುತ್ತೆ ಚಲನಚಿತ್ರ ರಂಗಕ್ಕೂ ದೀಪಾವಳಿಗೂ ಸಂಬಂಧಗಳು ಬಹಳಷ್ಟು ಚಲನಚಿತ್ರ ರಂಗದಲ್ಲಿ ದೀಪಾವಳಿ ಎಷ್ಟು ಚೆನ್ನಾಗಿ ತೋರಿಸಿದಾರೆಂತ ಹಾಡುಗಳು ದೀಪಾವಳಿ ದೀಪಾವಳಿ ಗೋವಿಂದ ನೀಲಾವಳಿ ಅಳಿಯ ಮಗನಾದನು ದೀಪಾವಳಿ ಇಷ್ಟೊಂದು ವಿಜೃಂಭಣೆ ಆಗುತ್ತೆ ಇರುತ್ತೆ ಅಂತ ನಾವು ಅಲ್ಲಿ ನೋಡಿದೀವಿ ನಾವು ಚಿತ್ರರಂಗದ ಮೂಲಕ ಏನ್ ಬೇಕು ಸಾಧನೆ ಸಾಧ್ಯ ಮಾಡೋದನ್ನ ತೋರಿಸಿಕೊಂಡಿದ್ದಾರೆ ದೀಪಾವಳಿ ಕಲರ್ಫುಲ್ ಆಗಿರೋ ಮತ್ತೆ ಇನ್ನೊಂದು ವಿಷಯ ಚಲನಚಿತ್ರ ಈಗ ನಾವು ಪಟಾಕಿಗಳನ್ನು ಪಟಾಕಿ ಹಬ್ಬ ಈ ಪಟಾಕಿಗೂ ನಮ್ಮ ಚಲನಚಿತ್ರಕ್ಕೂ ಯಾವ ರೀತಿ ಸಂಬಂಧ ನಾನು ಕೆಲವು ಕೆಲವು ಪಟಾಕಿ ಹೆಸರು ಹೇಳ್ತೀನಿ ಅದು ಯಾವ ಎಂತ ಸಿನಿಮಾಗಳು ಎಂತ ಸಂಬಂಧಗಳು ಅದು ನೀವು ಈಗ ಮೊದಲನೇದಾಗಿ ಲಕ್ಷ್ಮಿ ಪಟಾಕಿ ಲಕ್ಷ್ಮಿ ಪಟಾಕ್ಷಿಯಲ್ಲಿ ಯಾವ್ದು ಹೊಲಿಸ್ತೀರಿ ಕೊಲಿಸ್ತೀರಿ ಇಪ್ಪತ್ತೈದು ದಿವಸ ಓಡಿದಂತ ಸಿನಿಮಾ ಅಂದ್ರೆ ಚಿತ್ರರಂಗ ಮಂದಿರದಲ್ಲಿ ಇಪ್ಪತ್ತೈದು ದಿವಸಗಳು ಸಿನಿಮಾ ಲಕ್ಷ್ಮೀ ಪಟಾಕ್ಷಿ ಅದು ಸಾಧಾರಣ ಸೌಂಡ್ ಅಂತ ಮಾಡುತ್ತಾ ಈಗ ಹ ಈ ಸರ ಪಟಾಕಿ ಕಟಕಟ ಕಟಕ ಅದು ಏನದು ಅದು

ಆಕಾಶದತ್ತಕ್ಕೆ ಜಿಗಿಯುವ ರಾಕೆಟ್ ಪಟಾಕ್ಷಿಗೆ ನಾವು ಹಂಡ್ರೆಡ್ ಡೇಸ್ ನೂರು ದಿವಸ ಓಡಿದ ಸಿನಿಮಾಕ್ಕೆ ನಾವು ರಾಕೆಟ್ ಪಟಾಕ್ಷಿ ಅಂತ ಕರಿತೀವಿತ್ತೆ ಇರುತ್ತಲ್ಲ ಅದು ಹಂಡ್ರೆಡ್ ಡೇಸ್ ನೂರು ದಿವಸ ಓಡಿದಂತ ಚಿತ್ರಕ್ಕೆ ನಾವು ರಾಕೆಟ್ ಅಂತ ಕರಿತೀವಿ ಈಗ ಹ ಬತ್ತಿ ಸುರಸುರು ಬತ್ತಿ ಅಂದ್ರೆ ಮಿತ್ರ ಸಿನಿಮಾನೂ ನಡೆದು ಮೂರ್ತಾನೂ ಆಗಿ ಸಿನಿಮಾ ಡಬ್ಬಾದಲ್ಲೇ ಉಳಿದು ಆಚೆ ಬರದೇ ಇರುವಂತಹ ಚಿತ್ರ ಸೌಂಡೇ ಆಗಲ್ಲ ಸೌಂಡೇ ಆಗಲ್ಲ ಮೂರ್ತ ಆಗುತ್ತೆ ಹೀರೋಯಿನ್ಗೆ ಅಡ್ವಾನ್ಸ್ ಆಗುತ್ತೆ ಹೀರೋಗೆ ಅಡ್ವಾನ್ಸ್ ಅಡ್ವಾನ್ಸ್ ಆಗುತ್ತೆ ಒಂದಿನ ದಿನ ಚಿತ್ರೀಕರಣ ನಡೆಯುತ್ತೆ ಉಳಿದ ನನ್ನ ಪೇಮೆಂಟ್ ಎರಡು ದಿವಸ ಪೇಮೆಂಟ್ ಸಿಗಲ್ಲ ಅದು ನಮ್ಗೆ ನಮ್ಗೆ ಕೊಟ್ಟಿದ್ದಾರೆ ಸಿನಿಮಾ ಡಬ್ಬಾದಲ್ಲಿ ಉಳಿದ್ರೆ ಅದು ಸುರು ಸುರು ಇನ್ನೊಂದು ಟೈಮ್ ಬಾಂಬ್

ಬಾಂಬ್ ಅದೇ ಸೌಂಡ್ ಸೌಂಡ್ ದೊಡ್ಡ ಮಿತ್ರ ಯಾವ ಸ್ಟಾರ್ಗಳು ಇಲ್ಲದೆ ಯಾವ ಹೀರೋ ಹೀರೋಯಿನ್ ಇಲ್ಲದೆ ಯಾವುದು ನಾವು ಎಕ್ಸ್ಪೆಕ್ಟ್ ಮಾಡಿರೋದಲ್ಲ ಈ ಸಿನಿಮಾ ಹೀಗೆ ಓಡುತ್ತೆ ಈ ಸಿನಿಮಾ ಹೀಗೆ ನಡೆಯುತ್ತೆ ಜನ ಈ ರೀತಿ ಸ್ವೀಕಾರ ಮಾಡ್ತಾರೆ ಅಂತ ನಾವು ಅನ್ಕೊಳ್ಳದೆ ಇರುವಂತ ಸಿನಿಮಾ ಅದು ನೈಂಟಿ ಸಿನಿಮಾ ಬರೀ ಹಾಸ್ಯ ಕಲಾವಿದರೇ ಸೇರ್ಕೊಂಡು ಮಾಡಿದಂಥ ಚಿತ್ರ ಚಿತ್ರ ನಿರ್ಮಾಪಕರಿಗೆ ಗ್ಯಾರಂಟಿ ಇರಲಿಲ್ಲ ಸಿನಿಮಾ ಓಡುತ್ತೆ ಅಂತ ಅದು ಬಾಂಬ್ ಚಿತ್ರ ಜನರನ್ನ ಆ ರೀತಿ ರಂಜಿಸ್ತು ಒಬ್ಬ ಹೀರೋ ಇಲ್ಲ ಒಬ್ಬ ಹೀರೋಯಿನ್ ಇಲ್ಲ ಬರೀ ನಮ್ಮ ಹಾಸ್ಯ ಕಲಾವಿದರೇ ಸೇರ್ಕೊಂಡು ಒಂದು ಸ್ಟಾರನ್ನ ತಂದು ಕೊಟ್ಟಂತ ಸಿನಿಮಾ ನೈಂಟಿ ಅಂತ ಸಿನಿಮಾಗಳಿಗೆ ಅಟ್ಟಾ ಬಾಂಬ್ ಅಂತ ಹೇಳ್ಬೋದು ಪ್ರಚಾರ ಇಲ್ದಂಗೆ ಬಂದ ಸಿನಿಮಾ ಇದ್ದಕ್ಕಿದ್ದಂಗೆ ಜನರ ಮನಸ್ಸಲ್ಲಿ ಉಳಿದ್ರೆ ಅದು ಆಟಮ್ ಜನರ ಮನಸ್ಸಿನ ಬಾಗಲ ಅದು ದೀಪಾವಳಿ ಹಬ್ಬದಲ್ಲಿ ಸಿಹಿ ಹಂಚುತ್ತಾರೆ ಯಾವ ರೀತಿ ಪಟಾಕಿ ಹೊಡಿತಾರೆ ದೀಪ ಅದೇ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ದೀಪ ಬೆಳಗ್ಲಿ ಬೆಳಗ್ಲಿ ನಿರ್ಮಾಪಕರಿಗೆ ದುಡ್ಡು ಸಾಕಷ್ಟು ಬರಲಿ ಅವರಿಂದ ನಮಗೂ ಸ್ವಲ್ಪ ದುಡ್ಡು ಸಿಗಲಿ ಸಿಗ್ಲಿ ಸಿನಿಮಾ ಡಬ್ಬಾದಲ್ಲಿರುವ ಸುರ ಕೂಡ ಹೊರಗೆ ಬರಲಿ ಹೊರಗೆ ಬರಲಿ ಕಲಾವಿದರಿಗೆ ನಿರ್ಮಾಪಕರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ ನಾವು ಆರೈಸಣ್ಣ ನಮಗೂ ಮಾತಷ್ಟು ಒಳ್ಳೊಳ್ಳೆ ಅವಕಾಶಗಳು ಸಿಗ್ಲಿ ಕೊಡೆಯವರಿಗೆ ಮತ್ತೊಂದು ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಎಲ್ಲ ಸಿಗಲಿ ಮಿತ್ರ ಅಷ್ಟು ಸರಳ ಸಿಗೋದಿಲ್ಲ ಈಗ ಆ ರಾಜ್ಯೋತ್ಸವ ಪ್ರಶಸ್ತಿ ಈ ವರ್ಷದಲ್ಲಿ ಐವತ್ತು ಮಾತ್ರ ಹಂಚ್ತೀವಿ ಅಂತ ಹೇಳ್ಯಾರ ಹೆಚ್ಚು ಕಡಿಮೆ ಎಷ್ಟು ರಾಜ್ಯೋತ್ಸವ ಪ್ರಶಸ್ತಿ ಐತೆ ಆಗ್ಯಾವ ವರ್ಷಕ್ಕೆ ಒಂದೊಂದೇ ಪ್ರಶಸ್ತಿ ಹೆಚ್ಚು ಮಾಡೋಗ್ಲಿ ದುಡ್ದಂತವ್ರಿಗೆ ಎಲೆಮರೆ ಕಾಯಿ ಅಂತಿದ್ದ ಕಲಾವಿದರಿಗೆ ಎಲ್ರಿಗೂ ಸಿಗ್ತಾಯ್ತು ಆದ್ರೆ ಈ ಸತಿ ಅಷ್ಟು ಸರಳ ಸಿಗೋಂಗಿಲ್ಲ ಯಾಕಂದ್ರೆ ಅಂತಂತರ ಕೈಯಾಗ ಆ ಖಾತೆಗಳು ಸಿಕ್ಕೊಂಡಾವ ಯಾರು ಏನು ಮಾಡ್ತಾರೆ ಸಿಗ್ಲಿ ಮತ್ತಷ್ಟು ನಮಗೆ ರಾಜ್ಯೋತ್ಸವ ಪ್ರಶಸ್ತಿಗಿಂತ ರಾಜ್ಯ ಪ್ರಶಸ್ತಿಗಿಂತ ರಾಷ್ಟ್ರ ಪ್ರಶಸ್ತಿಗಿಂತ ಜನರು ನಮ್ಮನ್ನು ಗುರುತಿಸುವಂತ ಒಂದು ಪ್ರಶಸ್ತಿ ಇವರು ರಾಜು ತಾಳಿಕೋಟೆ ಏ ಮನಸಾರಿ ಪಂಚರಂಗಿ ಕಲಿಯುಗದ ಕುಡುಕ ಅಂತ ಹೇಳ್ತಾರಲ್ಲ ಅದೇ ದೊಡ್ಡ ಪ್ರಶಸ್ತಿ ಅಲ್ವೇ ಇರ್ಲಿ ನಾವು ಮುಂದೂಸ್ಕೊಂಡು ಹೋಗೋಣ ಇನ್ನು ಚಲನಚಿತ್ರರಂಗದಲ್ಲಿ ಈ ಮಟ್ಟಕ್ಕಾದ್ರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಂದೆಲ್ಲ ಡಬಲ್ ದಮಾಖ ಅಂತ ಹೇಳಿದ್ನಲ್ಲ ಮಿತ್ರ ನಿಮ್ಮದೆಲ್ಲ ಡಬಲ್ ಧಮಾಖನ ಬಿಡಿ ದೀಪಾವಳಿ ಡಬಲ್ ಧಮಾಕಾ ನಂದು ಹೌದು ನನಗೆ ಇಬ್ಬರು ಹೆಂಡರು ಹ್ಞೂ ಒಂದು ಲಕ್ಷ್ಮಿ ಪಟಾಕಿ ಆದ್ರೆ ಇನ್ನೊಂದು ಅಟ್ಟ ಬಾಂಬ್ ಈ ಗಟ್ಸ್ ರಾಜಕಾರಣಿಗಳು ಬರ್ಬೇಕ್ರಿ ಹಾಂ ಈ ಗಟ್ಸ್ ಬರಬೇಕು ನನಗೆ ಎರಡು ಹೆಂಡತಿ ಅಂತ ಹೇಳಿ ಒಂದು ಗಟ್ಸ್ ಇದೆಯಲ್ವ ಯಾರೆಲ್ಲ ಎಲ್ಲರೂ ನನ್ನ ನಂಗೆ ಹೇಳಕ್ಕೆ ಹೆಂಗೆ ಸಾಧ್ಯ ಐತಿ ಮಿತ್ರ ಇದಾರೆ ಹೇಳ್ಕೊಳ್ಳಂಗಿಲ್ಲ ನಾನು ಹೇಳ್ಕೊತೀನಿ ಕೆಲವರು ಹೇಳ್ಕೊಳ್ಳಂಗಿಲ್ಲ ಅಷ್ಟೇ ಇರ್ಲಿ ಇಲ್ಲ ಹಂಗಾಗಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಇಬ್ಬರು ಮಡದಿಯರನ್ನ ಯಾವ ಪಟಾಕಿಗೆ ನೀವು ಹೋಲಿಸ್ತೀರಿ ನನ್ನ ಹೆಂಡತಿ ಒಬ್ಬವಳು ಪ್ರಾಣ ಹೆಂಡತಿ ಅಲ್ಲ ಹೆಂಡೇ ಇಲ್ಲ ನನಗೆ ಸುಮ್ಮನೆ ಹೆಂಡತಿ ಅಂತ ಯಾಕೆ ಪಟಾಕ್ಷಿ ವಿಷಯಕ್ಕೆ ಹೋಲಿಸ್ ನಾನು ಪ್ರಯತ್ನ ಹೆಂಡತಿ ಯಾವ ಯಾವ ಯಾರು ಯಾರ್ಯಾರು ಹೋಲ್ತಾರೆ ನನ್ನ ಮೊದಲನೇ ಹೆಂಡತಿ ಲಕ್ಷ್ಮೀ ಪಟಾಕ್ಷಿ ಸೌಂಡು ಟು ಢಪ್ ಡು ಮಾಡ್ತಾನೆ ಇರ್ತಾಳೆ ನಂದು ಒಂದ್ ದೊಡೋ ಅಂತ ಮತ್ತೆ ಸುಮ್ಮನೆ ಕುಂದ್ಬಿಡ್ತಾಳೆ ಓಹ್ ನೀವು ಸ್ಟಾರ್ಟಿಂಗ್ ಅಲ್ಲಿ ಲಕ್ಷ್ಮಿ ಪಟಾಕಿ ಆರ್ಸಾ ಕಚ್ಚಿ ನಾನೊಂದು ಟೈಮ್ ಬಾಂಬ್ ನಿಮ್ಮ ಟೈಮ್ ಈ ಸೌಂಡ್ ಸಿಡಿಸಿ ಬಿಡ್ತೀನಿ ಪರಪ್ಪನ ಅಗ್ರಹಾರ ರಾಜಕಾರಣಿಗಳಿಗೆ ಮಾತ್ರ ಅಲ್ಲ ನಮಗೂ ಇರುತ್ತೆ ಇನ್ನೊಬ್ರು ಇನ್ನೊಬ್ರು ಅವ್ರ ಒಂಥರ ಹೇಳಿದ್ನಲ್ಲ ಹಾವಿನ ಸುರುಸುರು ಬತ್ತಿ ಅಂತ ಅಂದ್ರೆ ಹೊತ್ಕೊಳ್ಳದೆ ಇಲ್ಲ ಬರೀ ಹೋಗಿ ಮಾತ್ರ ನಾಗ ಅವಿನ ಗುಳಿಗೆ ಸುಟ್ಟ ತಕ್ಷಣ ಅದು ಬರುತ್ತಲ್ಲ ಆ ಸೌಂಡೇ ಬರೋದಲ್ಲ ಬರೀ ಸುಡ್ತಾ ಬರುತ್ತಲ್ಲ ಆ ಬರ್ತಲ್ಲ ಆತರ ಒಬ್ಬಳು ಕಚ್ಚ ಸುಳ್ಳು ಬರೀ ಸೌಂಡೇ ಇಲ್ಲ ಕಚ್ಚುತ್ತೆಲ್ಲ ಮಾತ್ರ ಆ ಆತರ ಸರ್ ನಿಮ್ಮ ಮಕ್ಕಳು ಮಕ್ಕಳು ಯಾವ ಯಾವ ಪಟಾಕಿ ಹೊಲಸ್ತೀರ ಓ ಇನ್ನ ನಾನು ರೇಷನ್ ಕಾರ್ಡ್ ಇರುವಂತಹ ಮಕ್ಕಳು ಅಂದ್ರೆ ನಿಮ್ಮ ಏನ್ ಮಿತ್ರ ರೇಷನ್ ಕಾರ್ಡ್ ಯಾರು ಯಾರು ಆಧಾರ್ ಕಾರ್ಡ್ ಇರುವಂತ ಮಕ್ಕಳೇ ನನ್ನ ಮೊದ್ಲೆ ಎಂಟಿ ಮೂರು ಮಕ್ಕಳು ಈ ಎರಡನೇದವಳಿಗೆ ಒಂದು ಹೆಣ್ಣು ಇನ್ನೂ ರೆಡಿ ಇದ್ದಾಳೆ ಬಿಡಿ ನಾವು ಕಲಾವಿದ್ರು ಯಾರಿಗೂ ಎಲ್ರಿಗೂ ಆದರ್ಶಪ್ರಾಯ ಆಗಿರಬೇಕು ಜನಸಂಖ್ಯೆ ಸ್ಫೋಟಕ್ಕೆ ನಾವು ಹೇಳಬೇಕು ಅವರಿಗೆ ಒಂದು ಸಾಕು ಎರಡು ಬೇಕು ಎರಡು ಬೇಡ ಒಂದೇ ಸಾಕು ಅದು ನಿಮ್ಮ ಮೂರು ಮಕ್ಕಳು ನಾಲ್ಕು ಮಕ್ಕಳು ಅಂದಾಗ ನಿಮ್ಮ ಅಭಿಮಾನಿಗಳು ನಂದು ಇರಲಿ ಮೂರು ನಾಲ್ಕು ಅಂದ್ರೆ ಕಷ್ಟ ಆಗಿಬಿಡ್ತದೆ ಈಗ ನಿಂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಮತ್ತೆ ಮತ್ತೆ ಮಿತ್ರ ನನ್ನ ಕೇಳಿದೆ ಅಲ್ಲ ನಿನ್ನ ಬಾಂಬು ನಿನ್ನ ದಟಂ ಬಾಂಬು ನಿಮ್ಮ ಮನೆಯಾಗ ಹೆಂಗೈತೆ ಅಂತ ಒಟ್ಟು ಹೇಳಿಲ್ಲ ಏ ನನಗೆ ಆ ಪಟಾಕಿ ಹೆಸರು ಗೊತ್ತಿಲ್ಲ ಈ ರೈಫಲ್ ಒಳಗೆ ಇಟ್ಕೊಂಡು ರೈಫಲ್ ಒಳಗೆ ಇಟ್ಕೊಂಡ ಏ ಗುಂಡೆ ಅದು ಏ ರೋಲ್ ಪಟಾಕಿ ಓ ಸುತ್ತಿರೋದು ಅದು ನಾವು ಚಚ್ಚಿದ್ರೆ ಮಾತ್ರ ಸೌಂಡ್ ಆಗುತ್ತೆ ಹಂಗೆ ನಾನು ನಾನು ಗುದ್ದಿದ್ರೆ ಮಾತ್ರ ಸೌಂಡ್ ಆಗುವಂತ ಸೌಂಡೇ ಇಲ್ಲ ಹಂಗೆ ಸೆಳೆದಿರುತ್ತೆ ಪಾಪದ ಪಟಾಕಿ ಅದು ಪಾಪದ ಪಟಾಕಿ ಮಕ್ಕಳ ಪಟಾಕಿ ನಾವು ಗುದ್ದಿದ್ರೆ ಮಾತ್ರ ಸೌಂಡ್ ಬಂದ್ರೆ ನಾವು ಪ್ರೆಸ್ ಮಾಡಿದ್ರೆ ಸೌಂಡ್ ಬರುತ್ತೆ ಮಾತಾಡುವಂದ್ರೆ ಮಾತಾಡುತ್ತೆ ಇಲ್ಲ ನಿಜವಾಗ್ಲೂ ಕೂಡ ಈ ಆಟೋ ಬಾಂಬ್ ಸುರ್ಸುರ್ ಬತ್ತಿ ಎಲ್ಲರ ಮಧ್ಯೆ ನನ್ನ ಮನೆ ಪಟಾಕಿನ ಎಷ್ಟೋ ವಾಸಿ ಪಾಪದ ಪಟಾಕಿ ಹೌದು ತೆಗೆದ ಮೇಲೆ ಗೊಡ್ರಜಲ್ಲಿ ಇಡ್ಬೋದು ಬೇಕಾದಾಗ ಸೌಂಡ್ ಮಾಡ್ಬೋದು ನನ್ನ ಮಕ್ಕಳು ಇಬ್ರು ಸುರ್ಸುರ್ ಬಟ್ ಬತ್ತಿಗಳು ಚೆನ್ನಾಗಿ ಆಡ್ತಿರ್ತಾರೆ ಇದು ನನ್ನ ಇದು ನಿಮ್ಮ ವೈಯಕ್ತಿಕ ನನ್ನ ವೈಯಕ್ತಿಕ ಮುಂದೆ ಮನೇಲಿ ದೀಪಾವಳಿ ಹಬ್ಬ ಅಂದ್ರೆ ಜೋರ ಅದೆಲ್ಲ ಜೋರ ಅಂದ್ರೆ ಏನ್ ಮಿತ್ರ ಹಿಂಗಾಗುತ್ತೆ ಹಿಂಗ ನಮಗೆ ಎಣ್ಣೆ ಇಲ್ಲ ಈಗ ಎಷ್ಟು ಜನ ಲಾಸ್ ಎಷ್ಟು ಜನಕ್ಕೆ ಲಾಸ್ ಆಗುತ್ತೆ ಹೌದು ಮಿತ್ರ ಕುಡಿಯೋ ಕುಡುಕನಿಗೆ ಅಲ್ಕೋಹಾಲ್ ಬಿಡಿಸೋದು ಮಗುವಿಗೆ ಎದಿ ಹಾಲು ಬಿಡಿಸೋದು ಎರಡು ಕಷ್ಟಕರಕವಾದ ಕೆಲಸನೇ ಆ ಕಷ್ಟಕರವಾದ ಕೆಲಸವನ್ನು ಯಾರು ಮಾಡಿದ್ರು ಎಂತೀವರ ಲಕ್ಷ್ಮಿ ಪಟಾಕಿನ ಇಲ್ಲ 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 ನಾ ಯಾವುದೇ ಚಟವನ್ನು ನನ್ನ ಆದಾಗ ಬಿಟ್ಬಿಡ್ತೇನೆ ಬೇಕಂದಾಗ ಮಾಡ್ತೀನಿ ಅಷ್ಟೇ ನಾವೀಗ ದೀಪಕ್ಕೆ ಎಣ್ಣೆ ಹೋಯ್ತೀವಿ ಈ ಇಂಜನಿಗೆ ಎಣ್ಣೆ ಹೋಯಲ್ಲ ಮನೆಯವ್ರ ಬಗ್ಗೆ ಯೋಚನೆ ಮಾಡಿದ ತಕ್ಷಣ ನೆನಪಾಗ್ತಾ ಇದೆ ನಿನಗೆ ಹೌದು ಪುಣ್ಯಾತ್ಮ ನೀನು ನೆನಪಾಗುತ್ತೆ ಅಂತ ಕಾರ್ಯಕ್ರಮ ಬಿಟ್ಟು ಓಡಿಗಿಡಿಗೆ ಹೋಗಿ ಇಲ್ಲ ಇಲ್ಲ ಸಣ್ಣ ಒಂದು ನಾವು ವಿರಾಮ ಇಬ್ಬರು ತಗೊಂಡು ನಮ್ಮ ಮನೆಗೆ ಒಂದು ಫೋನ್ ಮಾಡಿ ಒಂದು ಕಾಫಿ ಕುಡಿಯೋಣ ಅಲ್ಲಿವರೆಗೆ ನಮ್ಮ ವೀಕ್ಷಕರು ಕೂಡ ಒಂದು ಸಣ್ಣ ವಿರಾಮ ತಗೊಳ್ಳಿ ಸಣ್ಣ ವಿರಾಮದ ನಂತರ ಮತ್ತೆ ನಿಮ್ಮ ನಜರಿಗೆ ಬರ್ತೀವಿ ಬಿ ವಿ ದಸ್